ಗುಡ್ ಆಫ್ಟರ್ನೂನ್ ವೀಕ್ಷಕರೇ, ತಮ್ಮೆಲ್ಲರಿಗೂ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ಇವತ್ತಿನ ಕ್ಲಿನಿಕ್ ಕಾರ್ಯಕ್ರಮದಲ್ಲಿ ನಾವು ಡಯಾಬಿಟಿಸ್ ಬಗ್ಗೆ ಮಾತಾಡ್ತೇವೆ. ಇನ್ನು ಡಯಾಬಿಟಿಸ್ ಬಗ್ಗೆ ನಿಮಗೆ ಯಾವ್ದಾದ್ರು ರೀತಿಯ ಡೌಟ್ಸ್ ಇದ್ದಲ್ಲಿ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುವಂತಹ ನಂಬರ್ಸ್ಗೆ ಕರೆ ಮಾಡಬಹುದು. ಇನ್ನು ಡಯಾಬಿಟಿಸ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವರ್ಲ್ಡ್ ಕ್ಲಾಸ್ ಹೋಮಿಯೋಪತಿ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಮರಿಯಾ ಥಾಮಸ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಎಸ್ ಡಾಕ್ಟರ್, ಮೊದಲೆಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಒಂದು 50 ವರ್ಷ ಮೇಲ್ಪಟ್ಟವರಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಳ್ತಿತ್ತು. ಆದ್ರೆ ಈಗ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಕೂಡ ಜೋವಿನಿಯಲ್ ಡಯಾಬಿಟಿಸ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಯಾವ ಒಂದು ಕಾರಣಕ್ಕೆ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆ ಅನ್ನೋದು? ಓಕೆ, ಈಗ ಡಯಾಬಿಟಿಸ್ ಅಲ್ಲಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದಂದ್ರೆ, ಅದು ಎರಡ್ ರೀತಿಯ ಟೈಪ್ಸ್ ಇದೆ. ಟೈಪ್ 1 ಡಯಾಬಿಟಿಸ್ ಅಥವಾ ಜುವೆನೈಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ಅಥವಾ ಟೈಪ್ 2 ಡಯಾಬಿಟಿಸ್ ಅಂತ. ಟೈಪ್ 1 ಡಯಾಬಿಟಿಸ್ ಜಾಸ್ತಿಯಾಗಿ ಮಕ್ಕಳಲ್ಲೇ ಕಾಣಿಸ್ಕೊಳ್ಳುತ್ತೆ, ಅಂದ್ರೆ ಒಂದು 30 ಇಯರ್ಸ್ 40 ಇಯರ್ಸ್ ಬಿಲೋ ಇದ್ದವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಮುಖ್ಯವಾಗಿರೋ ಕಾರಣ ಏನಂದ್ರೆ, ಅವರ ಅಮ್ಮ ಏನಾದರೂ ಪ್ರೆಗ್ನೆಂಟ್ ಆಗಿದ್ದಾಗ ಅವರಿಗೆ ಡಯಾಬಿಟಿಸ್ ಬಂದಿದ್ದಿರ್ಬೋದು. ಡಯಾಬಿಟಿಸ್ ಬಂದು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಅವ್ರು ತಗೊಂಡಿರ್ಲಿಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ತಗೊಂಡಿಲ್ಲ ಅಂದ್ರೆ ಅವಾಗ ಬರೋ ಚಾನ್ಸಸ್ಸು ಇರುತ್ತೆ. ಅದು ಇನ್ನೊಂದು ಏನಂದ್ರೆ, ಈಗ ಸ್ವಲ್ಪ 25 ಇಯರ್ಸ್ ನಂತರ ಇರೋರಿಗೆ ಅವ್ರಿಗೂ ಟೈಪ್ 1 ಡಯಾಬಿಟಿಸ್ ಅಂತಲೇ ಹೇಳ್ಬೋದು. ಅದಕ್ಕೆ ಕಾರಣ ಏನು ಅಂದ್ರೆ, ಈಗ ಸ್ಟ್ರೆಸ್ ಟೆನ್ಷನ್ ಅಂತ ಹೇಳ್ಬೋದು ನಾವು. ಇನ್ನೊಂದು ಏನಂದ್ರೆ, ಟೈಪ್ 1 ಡಯಾಬಿಟಿಸ್ ಅಲ್ಲಿ ಏನಾಗುತ್ತಂದ್ರೆ, ನಮ್ಮ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇನ್ಸುಲಿನ್ ಏನ್ ಮಾಡುತ್ತೆ, ನಮ್ಮ ಬಾಡಿಲಿರೋ ಗ್ಲೂಕೋಸ್ ಅನ್ನ ನಾರ್ಮಲ್ ಲೆವೆಲ್ಗೆ ಇಟ್ಕೊಳ್ಳೋ ರೀತಿಯನ್ನ ಕೆಲಸ ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತಂದ್ರೆ, ಪ್ಯಾಂಕ್ರಿಯಾಸ್ ಸರಿಯಾದ ರೀತಿಯಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಅವಾಗ ನಮ್ಗೆ ಡಯಾಬಿಟಿಸ್ ಬಂದಿದೆ ಅಂತ ಹೇಳ್ಬೋದು. ಈಗ ಟೈಪ್ 2 ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಪ್ಯಾಂಕ್ರಿಯಸ್ ಸರಿಯಾದ ರೀತಿಯಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಬಟ್ ಏಜ್ ಜಾಸ್ತಿ ಆಗ್ತಾ ಹೋದಂಗೆ ನಮ್ಗೆ ನರ್ವ್ಸ್ ವೀಕ್ನೆಸ್ ಆಗ್ಲಿ, ಒಂದ್ ಬಾಡಿಯಲ್ಲಿರೋ ಒಂದೊಂದು ಸೆಲ್ಸ್ ಆಗ್ಲಿ ವೀಕ್ನೆಸ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದಾಗಿನೂ ಈ ರೀತಿ ಪ್ರೊಡ್ಯೂಸ್ ಮಾಡಿರೋ ಇನ್ಸುಲಿನ್ ಸರಿಯಾದ ರೀತಿಯಲ್ಲಿ ಅಬ್ಸರ್ವ್ ಮಾಡಲ್ಲ. ಸೊ ಇದಕ್ಕೆ ಇನ್ಸುಲಿನ್ ನಾನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತಲೂ ಹೇಳ್ಬೋದು. ಟೈಪ್ 1 ಡಯಾಬಿಟಿಸ್ ಅಲ್ಲಿ ಜಾಸ್ತಿ ನಾವು ಇನ್ಸುಲಿನ್ ಕೊಡಲೇಬೇಕಾಗುತ್ತೆ, ಯಾಕಂದ್ರೆ ಅಲ್ಲಿ ಪ್ರೊಡಕ್ಷನ್ ಇರೋದಿಲ್ಲ ಇನ್ಸುಲಿನ್. ಸೊ ಒಂದ್ ವೇಳೆ ಇನ್ಸುಲಿನ್ ಎಲ್ಲ ಕೊಡ್ಲಿಲ್ಲ ಅಂದ್ರೆ, ಅದ್ರ ಜೊತೆಗೆ ಅವರಿಗೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಜೊತೆಗೆ ಅದ್ರ ರೀತಿ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಇನ್ನ ನಾವು ನೋಡೋದಾದ್ರೆ ಟೈಪ್ 1 ಡಯಾಬಿಟಿಸ್ ಇದೆ, ಜೋವಿನಲ್ ಡಯಾಬಿಟಿಸ್ ಇದೆ, ಹಾಗೂ ಜಿಸ್ಟೇಷನಲ್ ಡಯಾಬಿಟಿಸ್ ಇದೆ, ಟೈಪ್ 2 ಡಯಾಬಿಟಿಸ್ ಇದೆ. ಇದ್ರ ಜೊತೆಗೆ ಮತ್ತೆ ಯಾವೆಲ್ಲ ರೀತಿಯ ಡಯಾಬಿಟಿಸ್ ಇದೆ, ಹಾಗೂ ಒಂದೊಂದು ಟೈಪ್ ಆಫ್ ಡಯಾಬಿಟಿಸ್ ಗೂ ಯಾವ ರೀತಿಯಲ್ಲಿ ಸಿಂಪ್ಟಮ್ಸ್ ವೇರಿಯೇಷನ್ಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ಓಕೆ, ಸಿಂಪ್ಟಮ್ಸ್ ಪ್ರಕಾರ ತಗೋಬೇಕಾದ್ರೆ ಮೇನ್ ಆಗಿ ಡಯಾಬಿಟಿಸ್ ಅಲ್ಲಿ ಕಾಣಿಸೋದಂದ್ರೆ ಜಾಸ್ತಿ ಪಾಲಿಯೂರಿಯಾ, ಪಾಲಿಡಿಪ್ಸಿಯಾ ಆರ್ ಪಾಲಿಫೇಜಿಯಾ ಅಂತ ಹೇಳ್ಬೋದು. ಇದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೋದು. ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕಾದ್ರೆ, ಜಾಸ್ತಿ ನೀರು ಕುಡಿಬೇಕನ್ಸುತ್ತೆ, ಪದೇ ಪದೇ ಅವರಿಗೆ ಬಾಯಾರಿಕೆ ಆಗ್ತಾ ಇರುತ್ತೆ. ಈಗ 1 ಅರ್ಲಿ 2 ಅರ್ಲಿ ತುಂಬಾ ನೀರು ರಿಪೀಟೆಡ್ಲಿ ಕುಡಿತಾ ಇರ್ತಾರೆ, ಇಲ್ಲಾಂದ್ರೆ ಜಾಸ್ತಿ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ, ಫ್ರೀಕ್ವೆನ್ಸಿ ಅವರಲ್ಲಿ ಯೂರಿನ್ ಪಾಸ್ ಮಾಡೋದು ಜಾಸ್ತಿ ಇರುತ್ತೆ. ಇನ್ನೊಂದೇನಂದ್ರೆ, ಎಷ್ಟು ಊಟ ಮಾಡಿದ್ರು ಇಮಿಡಿಯೇಟ್ ಊಟ ಮಾಡಿರ್ತಾರೆ, ಆದ್ರೂ ಮತ್ತೆ ಹಸಿವಾಗುತ್ತೆ ಅವರಿಗೆ. ಸೊ ಈ ರೀತಿನೂ ಟೈಪ್ಸ್ ಕಾಣಿಸ್ಕೊಳ್ಳುತ್ತೆ. ಬಟ್ ಈ ಟೈಪ್ಸ್ ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋದು ಯಾರಲ್ಲಿ ಅಂದ್ರೆ, ಟೈಪ್ 1 ಡಯಾಬಿಟಿಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಇದು ಸಡನ್ ಆಗಿ ನಮ್ಗೆ ಡಯಾಗ್ನೋಸ್ ಮಾಡಕ್ಕಾಗೋದು ಟೈಪ್ 1 ಡಯಾಬಿಟಿಸ್ ಅಲ್ಲಿ. ಟೈಪ್ 2 ಡಯಾಬಿಟಿಸ್ ಅಲ್ಲಿ ಕೆಲವೊಬ್ಬರಿಗೆ ಈ ರೀತಿ ಸಿಂಪ್ಟಮ್ಸ್ ಬಂದಿರ್ಬೋದು, ಕೆಲವೊಬ್ಬರಿಗೆ ಸೈಲೆಂಟ್ ಆಗಿರ್ಬೋದು, ತುಂಬಾ ವರ್ಷದಿಂದ ಇರ್ಬೋದು. ಆಮೇಲೆ ಏನಾಗುತ್ತಂದ್ರೆ, ಬೇರೆ ಏನಾದ್ರೂ ಪ್ರಾಬ್ಲಮ್ಗೆ, ಬೇರೆ ಏನಾದ್ರೂ ಕಂಡೀಷನ್ಗೋಸ್ಕರ ಸಿಂಪ್ಟಮ್ಸ್ ಅನ್ನ ಜ್ವರ ಬಂದಿರುತ್ತೆ, ಅವಾಗ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿದಾಗ, ಈ ರೀತಿ ಟೆಸ್ಟ್ ಡಿಟೇಲ್ ಬ್ಲಡ್ ಚೆಕಪ್ ಮಾಡಿದಾಗ, ಸ್ವಲ್ಪ ಫಾಸ್ಟಿಂಗ್ ಅಲ್ಲಿ ಅಥವಾ ಶುಗರ್ RPS ಅಂತ ಕೇಳಿದ್ರೆ, ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಫಾಸ್ಟಿಂಗ್ ಅಥವಾ ಆಫ್ಟರ್ ಫುಡ್ ಅಂತ ಇರುತ್ತೆ. ಇದು ನಾರ್ಮಲಿ ಬ್ಲಡ್ ಶುಗರ್ ಎಷ್ಟಿದೆ ಅಂತ ನೋಡೋಕೆ, ಬ್ಲಡ್ ಚೆಕಪ್ ಮಾಡಿಸ್ತಾರೆ. ನಾರ್ಮಲಿ ಡಿಟೇಲ್ ಬ್ಲಡ್ ಚೆಕಪ್ ಮಾಡಿಸುವಾಗ ಇದನ್ನೆಲ್ಲ ಮಾಡ್ತಾರೆ. ಸೊ ಅವಾಗ 120 to 80 to 120 ಇರ್ಬೇಕು ಅವ್ರು ನಾರ್ಮಲ್ ರೇಂಜ್ ಅಂದ್ರೆ. ಇದರಲ್ಲಿ ಏನಾಗುತ್ತೆ, ಒಂದ್ಸರಿ 150 ಹೋಗುತ್ತೆ, 160 ಹೋಗುತ್ತೆ, 170. ಸೊ ಅದ್ರ ಮೇಲೆ ಅವರಿಗೆ ಈ ಟೈಪ್ 2 ಡಯಾಬಿಟಿಸ್ ನಮ್ಗೆ ಕಂಡುಹಿಡಿಯಕಾಗುತ್ತೆ. ಟೈಪ್ 2 ಡಯಾಬಿಟಿಸ್ ಜಾಸ್ತಿಯಾಗಿ ಈ ಹೇಳಿದ ಸಿಂಪ್ಟಮ್ಸ್ ಇರ್ಬೇಕಾಗಿಲ್ಲ, ಇರ್ನೂಬಹುದು. ಓಕೆ, ಆಮೇಲೆ ಇನ್ನೊಂದೇನಂದ್ರೆ, ಈಗ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ, ಇದು ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋದು ಯಾರಲ್ಲಿ ಅಂದ್ರೆ, ಪ್ರೆಗ್ನೆಂಟ್ ಇರೋರಲ್ಲಿ. ಪ್ರೆಗ್ನೆಂಟ್ ಇರೋರಲ್ಲಿ ಗ್ಲೂಕೋಸ್ ಲೆವೆನ್ ಅಲ್ಲಿ ಜಾಸ್ತಿ ಆದಾಗ ಅವ್ರಿಗೆ ಹೇಳೋದು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ. ಇಂಥವರಲ್ಲಿ ಕಾಣಿಸ್ಕೊಳ್ಳೋ ಸಿಂಪ್ಟಮ್ಸ್ ಏನಂದ್ರೆ, ವೇಟ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಏನಂದ್ರೆ, ಮಗುದ್ ವೇಟ್ ನಾರ್ಮಲಿ 2.5 to 3 kgs ಅಷ್ಟು ಇರಬೇಕು, ಬಟ್ ಇವರಲ್ಲಿ ಏನಾಗುತ್ತಂದ್ರೆ 3.5 ಇಂದ ಅಥವಾ 4 kg ಆ ರೀತಿ ಎಲ್ಲ ಇರುತ್ತೆ. ಸೊ ಅದರ ಮೇಲೆ ಒಂದು ಬ್ಲಡ್ ಚೆಕಪ್ ಮಾಡಿಸಿದಾಗ, ಸೊ ಈ ರೀತಿ ಶುಗರ್ ವೇರಿಯೇಷನ್ ಇರುತ್ತೆ, ಅದರ ಮೇಲೆ ನಮಗೆ ಸಿಂಪ್ಟಮ್ಸ್ ಅನ್ನ ವೇರಿಯೇಷನ್ ಮಾಡ್ಕೋಬಹುದು. ಓಕೆ, ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಕರೆ ಡಿಸ್ಕನೆಕ್ಟ್ ಆಗಿದೆ. ಎಸ್,
ಡಾಕ್ಟರ್, ನೀವು ಹೇಳಿದ್ರಿ ಈ ತರ ಜೆಸ್ಟೇಷನಲ್ ಡಯಾಬಿಟಿಸ್ ಬಂದ್ಬಿಟ್ಟು ಪ್ರೆಗ್ನೆಂಟ್ ವುಮೆನ್ಸ್ ನಲ್ಲಿ ಕಾಣಿಸ್ಕೊಳತ್ತೆ ಅಂತ. ಅಂತ ಒಂದು ಪ್ರೆಗ್ನೆಂಟ್ ವುಮೆನ್ಸ್ ನಲ್ಲಿ ಈ ಡಯಾಬಿಟಿಸ್ ಕಾಣಿಸ್ಕೊಂಡಾಗ ಅವರಿಗೆ ಬಿಗ್ ಬೇಬೀಸ್ ಆಗೋ ಚಾನ್ಸಸ್ ಇದೆ. ಸೊ ಬಿಗ್ ಬೇಬೀಸ್ ಅಂತ ನಾವು ಹೆಂಗೆ ಯಾವ ರೀತಿಯಲ್ಲಿ ಕನ್ಕ್ಲೂಷನ್ ಬರ್ಬೋದು? ಯಾಕೆಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದು ಬೇಬಿ ವೆಯ್ಟ್ ಡೆಲಿವರಿ ಟೈಮ್ ಅಲ್ಲಿ ಏನಿರುತ್ತೆ ಅಂದ್ರೆ 2 ಕೆಜಿಯಿಂದ 3 ಕೆಜಿ ನಾರ್ಮಲ್ ಅಂತ ಹೇಳ್ತಾರೆ. ಬಟ್ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 3 ಕೆಜಿಗಿಂತ ಜಾಸ್ತಿ ಇದ್ರೆ ಮಗುವಿನ ಬೆಳವಣಿಗೆ ಚೆನ್ನಾಗಿದೆ ಅನ್ನೋದು ಕೆಲವರು ಅನ್ಕೊಂತಾರೆ. ಸೊ ಎಷ್ಟು ಒಂದು ವೆಯ್ಟ್ ನಂತರ ಒಂದು ಬೇಬಿನ ಬಿಗ್ ಬೇಬಿ ಅಂತ ಹೇಳ್ತೀವಿ ಅಂದ್ರೆ ನಾರ್ಮಲ್ ಆಗಿ 2.5 to 3 kg ನಾರ್ಮಲ್ ಅಂತ ಹೇಳ್ಬೋದು. ಬಟ್ ಇತ್ತೀಚಿನ ಅವರು ತಗೋತಿರೋ ಫುಡ್ ಮೇಲೆ ನೋಡಿದ್ರೆ ಮೇ ಬಿ 3.3-3.5 ವರೆಗೂ ಮ್ಯಾಕ್ಸಿಮಮ್ ಹೋಗ್ಬೋದು. 3.5 ಗಿಂತ ಜಾಸ್ತಿ ತಗೊಂಡ್ರೆ ಕೆಲವು ಬೇಬೀಸ್ ತುಂಬಾ 4 kgs ಇರುತ್ತೆ, 4.5 ಇರೋ ಚಾನ್ಸಸ್ ಇರುತ್ತೆ. ಸೊ ಅಂತ ಬೇಬೀಸ್ ಗೆ ನಾವು ಬಿಗ್ ಬೇಬೀಸ್ ಅಂತ ಹೇಳ್ಬೋದು. ಅವರದು ಆ ತಾಯಿಂದಿರದು ಬ್ಲಡ್ ಸರಿ ನಾವು ಚೆಕ್ ಮಾಡಿದಾಗ ಈ ರೀತಿ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ಇನ್ನ ಈ ಬಿಗ್ ಬೇಬೀಸ್ ನಲ್ಲಿ ನೀವು ಹೇಳೋ ಪ್ರಕಾರ ಆಲ್ರೆಡಿ ಡಯಾಬಿಟಿಸ್ ಗೆ ತುತ್ತಾಗ್ಬಿಟ್ಟಿರುತ್ತೆ ಮಗು? ಹಾಗೇನಿಲ್ಲ, ಎಲ್ಲರಲ್ಲೂ ಈ ರೀತಿ ತುತ್ತಾಗ್ ಬಿಡ್ಬೇಕಂತ ಏನೂ ಇಲ್ಲ. ಬಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ ಟೈಮಲ್ಲಿ ಅಂದ್ರೆ ಈಗ ಮಗ ಅಮ್ಮನಿಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಯ್ತು ಜೆಸ್ಟೇಷನಲ್ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಸರಿಯಾಗಿ ಡಯಟ್ ಅನ್ನು ಕಂಟ್ರೋಲ್ ಮಾಡಿಲ್ಲ. ಯಾಕಂದ್ರೆ ಪ್ರೆಗ್ನೆಂಟ್ ಇರೋರಲ್ಲಿ ಜಾಸ್ತಿ ಬಯಕೆಗಳಿರುತ್ತೆ, ಜಾಸ್ತಿ ಊಟ ಮಾಡ್ತಾರೆ, ಸ್ವೀಟ್ಸ್ ಎಲ್ಲ ಜಾಸ್ತಿ ತಿಂತಾರೆ. ಬಟ್ ಈ ರೀತಿ ಶುಗರ್ ಇದೆ ಅಂತ ಗೊತ್ತಾದ್ಮೇಲೆ, ಡಯಾಗ್ನೋಸ್ ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ಅವರು ಡಯಟ್ ಅನ್ನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಡಯಟ್ ಅಂದ್ರೆ ಈಗ ಶುಗರ್ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡೋದು, ಜೊತೆಗೆ ಏನು ಅನ್ನ ಅದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡೋದು, ಸ್ವಲ್ಪ ಮಟ್ಟಿಗೆ ವಾಕಿಂಗ್ ಎಕ್ಸಸೈಸ್ ಎಲ್ಲ ಮಾಡಲೇಬೇಕಾಗುತ್ತೆ. ಈ ರೀತಿ ಎಲ್ಲ ಕರೆಕ್ಟ್ ಆಗಿ ಮಾಡಿಲ್ಲ, ಈ ಎಕ್ಸಸೈಸ್ ಮತ್ತು ಡಯಟ್ ಮಾತ್ರಲ್ಲ, ಅದ್ರ ಜೊತೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಬೇಕು. ಅವರು ಬೇಬಿ ಅಕಾರ್ಡಿಂಗ್ ಟು ಅವರದು ಶುಗರ್ ವ್ಯಾಲ್ಯೂ ಇನ್ಸುಲಿನ್ ಬೇಕಾಗುತ್ತೆ. ಒಂದೊಂದು ರೀತಿ ಈ ರೀತಿ ತಗೊಂಡಿಲ್ಲ ಅಂದ್ರೆ ಆ ಮಗುವಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಮಗುವಿಗೆ ಎಫೆಕ್ಟ್ ಆಗಬೇಕಾಗಿಲ್ಲ. ಈಗ ಮಗುವಿಗೆ ಈಗ ಅಮ್ಮ ಸರಿಯಾಗಿ ತಗೊಂಡಿಲ್ಲ ಅಂದ್ರೆ ಡಯಾಬಿಟಿಸ್ ಮಾತ್ರ ಬರಬೇಕು ಅಂತ ಅಲ್ಲ, ಆ ಮಗುವಿಗೆ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರಬಹುದು. ಯಾಕಂದ್ರೆ ಗ್ಲುಕೋಸ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಅವರು ಹುಟ್ಟಿದ ಮಗುವಿನ ಆರ್ಟ್ರೀಸ್ ಅಲ್ಲಿ ಎಲ್ಲ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಅದರಿಂದಲೂ ಈ ರೀತಿ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಈ ಗರ್ಭಿಣಿ ಸ್ತ್ರೀಯರಲ್ಲಿ ಕಾಣಿಸ್ಕೊಳ್ತಿರುವಂತಹ ಡಯಾಬಿಟಿಸ್ ಗೆ ನೀವೇನ್ ಹೇಳಿದ್ರೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ. ಸೊ ಇದು ಆ 9 ತಿಂಗಳಲ್ಲಿ ಅಂದ್ರೆ ಕ್ಯೂರ್ ಆಗತ್ತಾ ಗರ್ಭಿಣಿ ಸ್ತ್ರೀಯರಿಗೆ? ಅಂದ್ರೆ ಡೆಲಿವರಿ ಆಗಿದ್ದ ನಂತರ ಈ ಜೆಸ್ಟೇಷನಲ್ ಡಯಾಬಿಟಿಸ್ ಕ್ಯೂರ್ ಆಗಿರುತ್ತಾ ಇಲ್ಲ ಅಂತ ಹೇಳಿದ್ರೆ ಹಾಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆಯಾ? ಕೆಲವೊಬ್ಬರಲ್ಲಿ ಒಂದು ಮ್ಯಾಕ್ಸಿಮಮ್ ಪರ್ಸನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ಮಗುವಾಗಿ ಹುಟ್ಟಿದ ನಂತರ ಸ್ವಲ್ಪ ತಿಂಗಳ ನಂತರ ಈ ರೀತಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೋತಾ ಅಥವಾ ಡಯಟ್ ಅನ್ನು ಸರಿಯಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರೆ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂದ್ರೆ ಇದು ಟೈಪ್ 2 ಡಯಾಬಿಟಿಸ್ ಆಗಿ ಪರಿವರ್ತನೆ ಆಗುತ್ತೆ. ಅಂದ್ರೆ ಅವ್ರ ಸೆಲ್ಸ್ ಎಲ್ಲ ವೀಕ್ ಆಗಿ ಅಬ್ಸರ್ವ್ ಮಾಡದಿರುವಂಗೆ ಆಗುತ್ತೆ. ಅಂದ್ರೆ ಡಯಾಬಿಟಿಸ್ ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ. ಬಟ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಈ ರೀತಿ ಏನು ಆಗೋದಿಲ್ಲ ಅವರಿಗೆ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಡಯಾಬಿಟಿಸ್ ಬಂದಾಗ ಯಾವೆಲ್ಲ ರೀತಿಯ ಒಂದು ವೇರಿಯೇಷನ್ಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಅನ್ನೋದು. ಅಕಸ್ಮಾತ್ ಡಯಾಬಿಟಿಸ್ ನ ನೆಗ್ಲೆಕ್ಟ್ ಮಾಡಿದ್ರೆ ಯಾವ ರೀತಿಯ ಕಾಂಪ್ಲಿಕೇಶನ್ಸ್ ಗೆ ಟರ್ನ್ ಆಗುತ್ತೆ ಅನ್ನೋದನ್ನ ಹೇಳಿ. ಓಕೆ, ಕಾಂಪ್ಲಿಕೇಶನ್ ಈಗ ಶುಗರ್ ವ್ಯಾಲ್ಯೂ ಕಂಟಿನ್ಯೂಸ್ ಒಂದು 10 ಇಯರ್ಸ್ ಅಥವಾ 15 ಇಯರ್ಸ್ ಇಂದ ಕಂಟಿನ್ಯೂಸ್ ಅವರು 300-200 ಆ ರೇಂಜ್ ಅಲ್ಲಿ ಇತ್ತು ಅಂದ್ರೆ ಅವರಿಗೆ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರಬಹುದು, ರೆಟಿನೋಪತಿ ಅಂತ ಹೇಳ್ತಾರೆ. ಸೊ ಅಂದ್ರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಕಣ್ಣು ಸ್ವಲ್ಪ ಸ್ವಲ್ಪ ಮಂಜ ಕಾಣಿಸ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ. ಯಾಕೆ ಕಾರಣ ಅಂದ್ರೆ ಆಪ್ಟಿಕ್ ನರ್ವ್ ಅಂತ ನಮ್ಮ ಕಣ್ಣು ಎಲ್ಲರಲ್ಲೂ ಇರುತ್ತೆ. ಅಂದ್ರೆ ಅಲ್ಲಿ ಶುಗರ್ ಅಥವಾ ಎನರ್ಜಿ ಅನ್ನೆಲ್ಲ ಕೊಡೋದು, ಐ ಮೀನ್ ಐಗೋಸ್ಕರ, ಐ ಮೀನ್ ವಿಜನ್ ಗೋಸ್ಕರ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ನರ್ವ್ಸ್ ಅಲ್ಲೆಲ್ಲ ಶುಗರ್ ವ್ಯಾಲ್ಯೂ ಅಥವಾ ಗ್ಲುಕೋಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೋತಿಲ್ಲ ಅಂದ್ರೆ ಅವ್ರಿಗೆ ಅದು ಐಸ್ ಎಲ್ಲ ಬರ್ನ್, ಐ ಮೀನ್ ಬ್ಲಡ್ ವಿಜನ್ ಆಗ್ತಾ ಹೋಗುತ್ತೆ. ಅಂದ್ರೆ ಮಂಜ್ ಮಂಜಾಗಿ ಕಾಣಿಸೋದು ಆ ರೀತಿ ಆಗುತ್ತೆ. ಸೊ ಅದನ್ನೇ ಅವರು ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಅವರಿಗೆ ಬ್ಲೈಂಡ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಫುಲ್ ಅವರ ದೃಷ್ಟಿನೇ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅವರಲ್ಲಿ. ಇನ್ನೊಂದು ಕಾರಣ ಏನಂದ್ರೆ ಈಗ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ಬೋದು ಅಥವಾ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಶುಗರ್ ಇಂದ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಇವರು ಈ ರೀತಿ ಹೈ ಡೋಸ್ ಮೆಡಿಸಿನ್ಸ್ ಎಲ್ಲ ತಗೋತಿರ್ತಾರೆ. ಸೊ ಅದರಿಂದಲೂ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಈಗ ಡವ್ಸ್ ಎಲ್ಲ ಒಂಥರ ಕೈ ಕಾಲೆಲ್ಲ ಕೆಲವೊಬ್ರು ಹೇಳಿದ್ ಕೇಳ್ತಿರ್ಬೋದು, ಕೈಯೆಲ್ಲ ತುಂಬಾ ಉರಿಯುತ್ತೆ, ಕಾಲೆಲ್ಲ ತುಂಬಾ ಉರಿಯುತ್ತೆ, ಎಷ್ಟು ನೀರ್ ಹಾಕೊಂಡ್ರು ಒಂಥರ ಬೆಂಕಿ ಹತ್ತಿದಂಗ ಆಗುತ್ತೆ, ಆ ರೀತಿಯಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಈ ಎಲ್ಲ ರೀತಿಯ ಕಾಂಪ್ಲಿಕೇಶನ್ ವೀಕ್ಷಕರೇ, ಡಯಾಬಿಟಿಸ್ ಬಂದವರು ಯಾವ ರೀತಿಯ ಆಹಾರ ಪದ್ಧತಿಯನ್ನ ಒಂದು ಫಾಲೋ ಮಾಡಬೇಕಾಗತ್ತೆ ಹಾಗೂ ಲೈಫ್ ಸ್ಟೈಲ್ ಹೇಗಿರಬೇಕು ಇವೆಲ್ಲದರ ಬಗ್ಗೆ ಮುಂದಿನ ಭಾಗದಲ್ಲಿ ಮರಿಯಾ ಥಾಮಸ್ ಅವರ ಹತ್ರ ತಿಳ್ಕೊಂಬಿಣ. ಅದಕ್ಕಿಂತ ಮುಂಚೆ ಕ್ಲಿನಿಕ್ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್.
ಸ್ವತಂತ್ರ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರು ಬ್ಯಾಟ್ರಾಂಪುರ. ಓಕೆ, ನಮ್ ಜೊತೆ ಡಾಕ್ಟರ್ ಮರಿಯಾ ಥಾಮಸ್ ಅವರು ಇದ್ದಾರೆ, ಮಾತಾಡಿ. ಹಲೋ ಕೃಷ್ಣಪ್ಪ ಅಂತ. ಹಲೋ ಹೇಳಿ ಸರ್. ನನಗೆ ಸುಗರ್ ಜಾಸ್ತಿ ಆಗ್ಬಿಡಿದೆ, ಕಾಲಿನ ಬೆಟ್ಟೆಲ್ಲ ಉರಿ ಉರಿ ಬರ್ತದೆ ಜೈಂಟ್. ಓಕೆ, ಬೆಟ್ಟಲ್ಲೆಲ್ಲ ಉರಿ ಉರಿ ಬರ್ತಾ ಇದೆಯಾ? ಎರಡು ಕಾಲು ಬರ್ತದೆ. ಎರಡು ಕಾಲು ಬರ್ತದೆ. ಹಲೋ, ನಿಮ್ ಶುಗರ್ ವ್ಯಾಲ್ಯೂ ಎಷ್ಟಿದೆ? ಚೆಕ್ ಮಾಡಿದ ರೀಸೆಂಟ್ಲಿ ಚೆಕ್ ಮಾಡಿದಾಗ ಶುಗರ್ ಎಷ್ಟು ಬಂದಿತ್ತು ನಿಮ್ದು? 365 ಇತ್ತು. 365 ನಾ? ಓಕೆ ಓಕೆ. ಬಿಫೋರ್ ಫುಡ್ ಇತ್ತಾ ಆಫ್ಟರ್ ಫುಡ್ ಇತ್ತಾ? ಹಲೋ ಕೃಷ್ಣ ಅವರೇ, ಟಿವಿ ವಾಲ್ಯೂಮ್ ನ ದಯವಿಟ್ಟು ಕಮ್ಮಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕರೆ ಡಿಸ್ಕನೆಕ್ಟ್ ಆಗತ್ತೆ. ಓಕೆ, ಬಿಫೋರ್ ಫುಡ್ 365 ಇತ್ತಾ ಆಫ್ಟರ್ ಫುಡ್ ಇತ್ತಾ? ಬೆಳಿಗ್ಗೆ 275, ಊಟ ಟಿಫನ್ ಆದ್ಮೇಲೆ 365. 365 ಇತ್ತಾ? ಓಕೆ, ನೀವು ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ ತಗೋತಾ ಇದ್ದೀರಾ? ಅದಕ್ಕೆ ತಗೋತಿದ್ದೀರಿ? ಎಷ್ಟು ಸರಿ ತಗೋತಿದ್ದೀರಿ? ಒಂದ್ ಸರಿ ತಗೋತಿದ್ದೀರಾ, ಎರಡ್ ಸರಿ ತಗೋತಿದ್ದೀರಾ? ಎರಡ್ ಸರಿ, ಎರಡ್ ಸರಿ ಬೆಳಿಗ್ಗೆ ಒಂದು ನೈಟ್. ಓಕೆ ಓಕೆ. ನಿಮ್ ಏಜ್ ಎಷ್ಟು ಸರ್? 30 ಇಯರ್ಸ್. ಓಕೆ, ನಿಮ್ಗೆ ಎಷ್ಟು ವರ್ಷದಿಂದ ಶುಗರ್ ಇದೆ ಅಂತ ಗೊತ್ತಾಗಿದೆ? ನನಗೆ 2007. 2007. ಓಕೆ, ನೀವು ಅಂದ್ರೆ ಈಗ ಶುಗರ್ ವ್ಯಾಲ್ಯೂ ನಿಮ್ಗೆ ಕಂಟ್ರೋಲಿಗೆ ಬರ್ತಾ ಇಲ್ಲ, ಅದರ ಜೊತೆಗೆ ನಿಮ್ದು ಕಾಂಪ್ಲಿಕೇಶನ್ ಗೆ ಹೋಗ್ತಿದ್ದೀರಿ. ನೀವು ಕೈಕಾಲೆಲ್ಲ ಉರಿ ಬರ್ತಿದೆ ಅಂತ ಹೇಳ್ತಿದ್ದೀರಲ್ಲ, ಅದೆಲ್ಲ ಕಾಂಪ್ಲಿಕೇಶನ್. ಸೊ ಅಂದ್ರೆ ಏನಾಗುತ್ತಂದ್ರೆ, ನರ್ವ್ಸ್ಗೆ ಅಥವಾ ಆರ್ಟರೀಸ್ಗೆಲ್ಲ ಏನು ಗ್ಲುಕೋಸ್ ವ್ಯಾಲ್ಯೂ ಜಾಸ್ತಿ ಆಗಿ, ಸೊ ಅದರಿಂದ ನಿಮ್ಗೆ ನರ್ವ್ಸ್ ಏನಾಗುತ್ತೆ, ಫುಲ್ ಉರಿ ಬರುವಂಗೆಲ್ಲ ಆಗುತ್ತೆ. ಇದನ್ನ ನೀವು ಹಾಗೆ ನೆಗ್ಲೆಕ್ಟ್ ಮಾಡಿದ್ರಿ ಅಂದ್ರೆ, ಅಥವಾ ಶುಗರ್ ಅನ್ನ ಕಂಟ್ರೋಲಿಗೆ ತರದಂಗ್ ನೋಡಿದ್ರಿ ಅಂದ್ರೆ, ನಿಮ್ಗೆ ಆಮೇಲೆ ಲಾಸ್ ಆಫ್ ಸೆನ್ಸೇಷನ್ ಆಗುತ್ತೆ. ಅಂದ್ರೆ ಏನ್ ಮಾಡಿದ್ರು ಅಂತ ಪಾರ್ಟ್ ಅಲ್ಲಿ ಅವ್ರಿಗೆ ನಿಮ್ಗೆ ಸೆನ್ಸೇಷನ್ ಏನೂ ಇರೋದಿಲ್ಲ. ಸೊ ಸಣ್ಣ ಮುಳ್ಳು ಚುಚ್ಚಿದ್ರು ನೋವಾಗಲ್ಲ, ಆ ರೀತಿ ಇರುತ್ತೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದ್ರಿ ಅಂದ್ರೆ, ಸಣ್ಣ ಗಾಯ ಆದ್ರೂ ನೀವು ನೆಗ್ಲೆಕ್ಟ್ ಮಾಡಿ ಅದರಿಂದ ಆಂಪ್ಯುಟೇಷನ್ ಎಲ್ಲ ಮಾಡ್ಬೇಕಾಗಿಲ್ಲ ಬರುತ್ತೆ. ಸೊ ನೀವು ಕರೆಕ್ಟ್ ಆಗಿ ಇದ್ರ ಜೊತೆ ಸ್ವಲ್ಪ ಡಯಟ್ ಅನ್ನು ಸ್ಟ್ರಿಕ್ಟ್ ಅಲ್ಲಿ ಇಡಬೇಕಾಗತ್ತೆ. ಅಂದ್ರೆ ಅನ್ನನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಬೇಕಾಗತ್ತೆ, ಜೊತೆಗೆ ಈಗ ಸ್ವೀಟ್ಸ್ ಇರೋ ಐಟಮ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಏನು ಸ್ವಲ್ಪ ಮಟ್ಟಿಗೆ ಎಕ್ಸಸೈಸ್, ವಾಕಿಂಗ್, ಆಮೇಲೆ ಜಾಸ್ತಿ ನೀರ್ ಕುಡಿಯೋದು ಇದೆಲ್ಲ ಮಾಡ್ಬೇಕಾಗತ್ತೆ. ಬರೀ ಮೆಡಿಸಿನ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ನೀವು ಡಯಟ್ ಅಂಡ್ ಎಕ್ಸಸೈಸ್ ಅನ್ನು ಇಟ್ಕೋಬೇಕಾಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಕೇಳಿದ್ದೇವೆ. ಸೊ ನಮ್ಮ ಆಹಾರದ ಪದ್ಧತಿಯಲ್ಲಿ ನಾವು ಒಂದು ನೀತ ಒಂದು ರುಟೀನ್ ನ ಫಾಲೋ ಮಾಡಿದ್ರೆ ಯಾವುದೇ ರೀತಿಯ ರೋಗಗಳು ನಮಗೆ ಬರಲ್ಲ ಅನ್ನೋದು ಕೇಳಿದ್ದೇವೆ. ಸೊ ಹಾಗೆ ಈಗ ಬಾರ್ಡರ್ ಲೈನ್ ಅಲ್ಲಿ ಇರುತ್ತೆ ಕೆಲವರಿಗೆ ಡಯಾಬಿಟಿಸ್, ಅವರು ಯಾವ ರೀತಿಯ ಆಹಾರ ಪದ್ಧತಿಯನ್ನ ಸೇವನೆ ಮಾಡಬೇಕು ಅನ್ನೋದು? ಓಕೆ, ಅವ್ರಿ ಅಂದ್ರೆ ನಾರ್ಮಲ್ ಆಗಿ ಈಗ ಶುಗರ್ ಎಲ್ಲ ಈಗ ಸಣ್ಣ ಏಜ್ ಅಲ್ಲಿ ಯಾಕೆ ಬರ್ತಿದೆ ಅಂದ್ರೆ, ಸ್ಟ್ರೆಸ್ ಅಥವಾ ಟೆನ್ಷನ್ ಅಂತ ಇರ್ಬೋದು. ಈಗ 20-30 ಇಯರ್ಸ್ ಅಲ್ಲಿ ಯಾಕೆ ಕಾಣಿಸ್ಕೊಳ್ತಿದೆ ಜಾಸ್ತಿ ಅಂದ್ರೆ, ಜಾಸ್ತಿ ವರ್ಕ್ ಮಾಡೋರಂದ್ರೆ ಈಗ ಸೆಡೆಂಟರಿ ಲೈಫ್ ಆಗ್ಬಿಟ್ಟಿದೆ ಅವರಿಗೆ, ಬರೀ ಕುತ್ಕೊಂಡು ವರ್ಕ್ ಮಾಡೋದು ಅದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ಅಥವಾ ಫಿಸಿಕಲ್ ಎಕ್ಸಸೈಸ್ ಏನೂ ಇಲ್ಲ ಅವ್ರದ್ದು, ಬರೀ ಮೆಂಟಲ್ ಎಕ್ಸಸೈಸ್ ಮಾತ್ರ ಇದೆ ಅವರಿಗೆ. ಸೊ ಅವರಿಗೆ ನಾವು ಆದಷ್ಟು ಈಗ ಡೈಲಿ ಒಂದು 45 ಮಿನಿಟ್ಸ್ ಆದ್ರೂ ವಾಕಿಂಗ್ ಮಾಡಬೇಕು, ಅಥವಾ ಏನಾದ್ರೂ ಒಂದು ಎಕ್ಸಸೈಸ್ ಏನಾದ್ರೂ ಒಂದು ಮಾಡಲೇಬೇಕಾಗತ್ತೆ, ಅಥವಾ ಯೋಗ ಅಥವಾ ಅದರಲ್ಲಿ ಮೆಡಿಟೇಷನ್ ಅಂತದೆಲ್ಲ ಮಾಡಿ ಸ್ವಲ್ಪ ಮೈಂಡ್ ಅನ್ನ ಸ್ಟ್ರೆಸ್ ಅನ್ನ ರಿಲೀಫ್ ಮಾಡ್ತಾನೆ ಇರಬೇಕಾಗುತ್ತೆ. ಯಾಕಂದ್ರೆ ಒಂದ್ಸರಿ ಸ್ಟ್ರೆಸ್ ಎಲ್ಲ ಜಾಸ್ತಿ ಆದಂತೆ ನಮ್ಮ ಬಾಡಿಲಿರೋ ಹಾರ್ಮೋನ್ಸ್ ಅಲ್ಲಿ ಚೇಂಜಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದಲೂ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದರ ಜೊತೆಗೆ ಡಯಟ್ ಮಾತ್ರ ಅಲ್ಲ, ಸ್ವಲ್ಪ ಎಕ್ಸಸೈಸ್ ಅಂದ್ರೆ ಡೈಲಿ ವಾಕಿಂಗ್ ಫಾರ್ 45 ಮಿನಿಟ್ಸ್ ಮಿನಿಮಮ್, ಅಥವಾ ಯೋಗ ಎಕ್ಸಸೈಸ್ ಅಂತದೇನಾದ್ರೂ ಮಾಡೋದು. ಈಗ ಫುಡ್ ಅಲ್ಲಿ ಏನಂದ್ರೆ ಸ್ವಲ್ಪ ಜಂಕ್ ಫುಡ್ಸ್ ಅನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಬೇಕು. ಯಾವತ್ತೊಂದ್ಸರಿ ತಿಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಆದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಈಗ ಡಯಟ್ಗಿಂತಲೂ ಸ್ವಲ್ಪ ವಾಕಿಂಗ್, ಡಯಟ್ ಚೆನ್ನಾಗಿ ಊಟ ಮಾಡಿದ್ರು ಅದ ಹಾಲು ಕುಡಿಯೋದು ಆ ರೀತಿ ಎಲ್ಲ ಡೈಲಿ ಮಾಡ್ಬೇಕಾಗತ್ತೆ. ಬಟ್ ಅದ್ರ ಜೊತೆಗೆ ವಾಕಿಂಗ್, ಎಕ್ಸಸೈಸ್, ಅವರದು ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ನಾರ್ಮಲ್ ಆಗಿ ಇಟ್ಕೊಂಡ್ರೆ ಈ ರೀತಿ ಬರೋದನ್ನ ಸ್ವಲ್ಪ ಮಟ್ಟಿಗೆ ನಾವು ತಡಿಬಹುದು. ಡಾಕ್ಟರ್, ಇನ್ನು ಸ್ವೀಟ್ಸ್ ಜಾಸ್ತಿ ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಬರುತ್ತೆ ಅನ್ನೋ ಒಂದು ಮಿತ್ ಇದೆ. ಎಷ್ಟು ಮಟ್ಟಿಗೆ ಸುಳ್ಳು ಅಥವಾ ಇದು ನಿಜನಾ ಇದು ಅನ್ನೋದು ಸ್ಟೇಟ್? ಇಲ್ಲ, ಇದು ನಿಜವಾಗ್ಲೂ ನಿಜ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಯಾಕಂದ್ರೆ ಸಕ್ಕರೆ ಸ್ವೀಟ್ಸ್ ಜಾಸ್ತಿ ತಿನ್ನೋರಲ್ಲಿ ಸಕ್ಕರೆ ಕಾಯಿಲೆ ಬರಬೇಕಾಗಿಲ್ಲ, ಬಟ್ ಶುಗರ್ ಬಂದವರು ಸ್ವೀಟ್ಸ್ ಅನ್ನ ತಿನ್ಬಾರ್ದು ಅಂತ. ಯಾಕಂದ್ರೆ ಅವಾಗ್ಲೇ ಹೇಳಿದೆ,
ಡಯಾಬಿಟಿಸ್ ಅಂತ ಏನಂದ್ರೆ ನಮ್ಮ ಬಾಡಿಯಲ್ಲಿರೋ ಪ್ಯಾಂಕ್ರಿಯಾಸ್ ಒಂದ ಪ್ರೊಡಕ್ಷನ್ ಮಾಡಲ್ಲ ಅಥವಾ ಪ್ರೊಡಕ್ಷನ್ ಮಾಡಿದ ಇನ್ಸುಲಿನ್ ಅನ್ನ ಸರಿಯಾದ ರೀತಿಯಲ್ಲಿ ಸೆಲ್ಸ್ ಅಬ್ಸರ್ವ್ ಮಾಡಲ್ಲ. ಇದಕ್ಕೆ ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ. ಇದಕ್ಕೂ ಸ್ವೀಟ್ಸ್ಗೂ ಏನು ಸಂಬಂಧ ಇರಲ್ಲ. ಬಟ್ ಡಯಾಬಿಟಿಸ್ ಬಂದವರಿಗೆ ಸ್ವೀಟ್ಸ್ ಯಾಕೆ ತಿನ್ನಬಾರ್ದು ಅಂದ್ರೆ ಈ ರೀತಿ ಇನ್ಸುಲಿನ್ ವೇರಿಯೇಷನ್ ಇಂದಾಗಿ ನಮ್ಮ ಬಾಡಿ ಶುಗರ್ ಅಲ್ಲಿ ಐ ಮೀನ್ ಬ್ಲಡ್ ಅಲ್ಲಿ ಆಲ್ರೆಡಿ ಶುಗರ್ ವ್ಯಾಲ್ಯೂ ಅಥವಾ ಗ್ಲೂಕೋಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇನ್ನು ನಾವು ಹೊರಗಿಂದ ಅಥವಾ ಸ್ವೀಟ್ಸ್ ಮೂಲಕ ಎಲ್ಲ ತಗೊಂಡ್ರೆ ಅದು ಎರಡು ಕಂಬೈನ್ ಆಗಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅವ್ರಿಗೆ ಶುಗರ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಶುಗರ್ಸ್ ಕಂಟಿನ್ಯೂಸ್ ಕೆಲವೊಬ್ರಿಗೆ ಇರುತ್ತೆ, ತುಂಬ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಅಂತೆಲ್ಲ ಇರುತ್ತೆ. ಸೊ ಅಂಥವ್ರಿಗೆ ಶುಗರ್ ಬರಬೇಕಾಗಿಲ್ಲ. ಬಟ್ ಅಂಥವ್ರಿಗೆ ಏನಾಗುತ್ತೆ, ಒಬೆಸಿಟಿ ಆಗುತ್ತೆ, ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಇದನ್ನೆಲ್ಲ ತಗೋಬಹುದು. ಬಟ್ ಅದ್ರ ಜೊತೆ ವಾಕಿಂಗ್ ಎಕ್ಸಸೈಸ್ ಎಲ್ಲ ಇಟ್ಕೊಂಡ್ರೆ ಒಂದು 50% ಒಂದು 60% ವರೆಗೂ ಬರೋದನ್ನು ನಾವು ತಡಿಬಹುದು. ಓಕೆ, ಇನ್ನು ಅನ್ನ ತಿನ್ನೋದ್ರಿಂದ ಗ್ಲೂಕೋಸ್ ಲೆವೆಲ್ ಅಲ್ಲಿ ಜಾಸ್ತಿ ಮಟ್ಟಿಗೆ ವೇರಿಯೇಷನ್ಸ್ ಆಗತ್ತೆ ಅನ್ನೋದನ್ನ ಕೇಳಿದ್ದೀವಿ. ಹಾಗೆ ಕೆಲವರು ಪೇಷಂಟ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಆಲ್ ಆಫ್ ಅ ಸಡನ್ ಅನ್ನ ಸ್ಕಿಪ್ ಮಾಡೋದಕ್ಕೆ ಆಗಲ್ಲ, ಮೆಂಟಲ್ ಡಿಪ್ರೆಷನ್ಸ್ ಗೆ ಹೋಗ್ಬಿಡ್ತಾರೆ. ಅಂತ ಪೇಷಂಟ್ಸ್ ಗೆ ನೀವು ಯಾವ ರೀತಿಯಲ್ಲಿ ಟಿಪ್ಸ್ ಕೊಡ್ತೀರಾ ಅಂತ ಅನ್ನನ ಬಿಡೋದಕ್ಕೆ ಕ್ರಮೇಣವಾಗಿ? ಓಕೆ, ಅಂದ್ರೆ ಈಗ ಸೌತ್ ಇಂಡಿಯನ್ಸ್ ಎಲ್ಲ ತಗೊಂಡ್ರೆ ಅವ್ರಿಗೆ ಜಾಸ್ತಿ ಅನ್ನನೇ ಯೂಸ್ ಮಾಡ್ತಾರೆ. ಸೊ ಅಂತವ್ರಿಗೆ ನಾವು ಅನ್ನ ಬಿಡಿ ಅಂತ ಹೇಳಿದ್ರೆ ಅಯ್ಯೋ ನಂಗೆ ಶುಗರ್ ಬಂದಿದೆ ಅನ್ನೋ ಡಿಪ್ರೆಷನ್ಗೆ ಹೋಗೋದಕ್ಕಿಂತ ಅನ್ನ ಅದೆಲ್ಲ ಬಿಡ್ಬೇಕಲ್ಲ ಅಂತ ಹೇಳ್ಕೊಂಡು ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಅವರು ಈಗ 400-300 ಆ ರೀತಿ ಎಲ್ಲ ಇತ್ತಂದ್ರೆ ಆದಷ್ಟು ನಾವು ಅವಾಯ್ಡ್ ಮಾಡಕ್ ಹೇಳ್ತೀವಿ. ಸೊ ಅದೆಲ್ಲ ಒಂದು ಬಾರ್ಡರ್ ಲೈನ್ ಅಥವಾ 200 ಆ ರೇಂಜ್ ಅಲ್ಲಿ ಇತ್ತಂದ್ರೆ ಈಗ ಬೆಳಿಗ್ಗೆ ಒಂದ್ ಸ್ವಲ್ಪ ಅನ್ನದಿಂದ ಮಾಡಿದ ಐಟಮ್ಸ್ ಅಂದ್ರೆ ಇಡ್ಲಿ ದೋಸೆ ಅದನ್ನೆಲ್ಲ ತಿನ್ಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಮತ್ತು ಮಧ್ಯಾಹ್ನ ಒಂದ್ ಸ್ವಲ್ಪ ಮಟ್ಟಿಗೆ ಅನ್ನ ತಿನ್ಬಹುದು, ಬಟ್ ನೈಟ್ ಹೊತ್ತು ಆದಷ್ಟು ನಾವು ಅವಾಯ್ಡ್ ಮಾಡ್ತೇವೆ. ಒಬ್ರು ಕರೆ ಮಾಡಿದ್ದಾರೆ. ಹಲೋ 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 ನಮಸ್ಕಾರ. ಹಲೋ ನಮಸ್ಕಾರ ರೀ, ನಿಮ್ಮ ಹೆಸರು? ನನ್ನ ಹೆಸರು ನಯನಾ ಅಂತೆ. ನಯನಾ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹಾವೇರಿಂದ ಮಾಡ್ತಾ ಇದ್ದೇವೆ ರೀ. ಓಕೆ, ನಮ್ ಜೊತೆ ಡಾಕ್ಟರ್ ಮರಿಯಾ ತಾಮಸ್ ಅವರು ಇದ್ದಾರೆ, ಮಾತಾಡಿ. ಹಾಂ ಹಲೋ ಸರಿ, ಹಲೋ. ಹಲೋ ಹೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ ಹೇಳಿಮ್ಮ. ನನ್ನ ಹೆಸರು ನಯನಾ ಅಂತೆ. ಓಕೆ, ಹಾವೇರಿಂದ. ಓಕೆ ಓಕೆ ಹೇಳಿ. ನಮ್ಗೆ ಈಗ ಏಜ್ 32 ರೀ. ಓಕೆ, ಇವನ್ 6 ಮಂತ್ ಇಂದ ನಮ್ಗೆ ಶುಗರ್ ಬಂದಿದೆ ರೀ. ಓಕೆ, ಎಷ್ಟು ರೇಂಜ್ ಅಲ್ಲಿ ಇದೆ ಅಮ್ಮ? ನಮ್ದು ಊಟಕ್ಕಿಂತ ಮೊದ್ಲಾಗೆ 90 ಇರುತ್ರಿ. ಓಕೆ, ಖಾಲಿ ಹೊಟ್ಟೆಲಿ ಟೆಸ್ಟ್ ಮಾಡಿಸಿದಾಗ ಆಮೇಲೆ ಊಟ ನನ್ನ ತಿಂಡಿ ತಿಂದ ಮ್ಯಾಗ ಚೆಕ್ ಮಾಡಿಸಿದಾಗ 160-170 ಇರುತ್ರಿ. 170. ನೀವು ರೆಗ್ಯುಲರ್ ಟ್ಯಾಬ್ಲೆಟ್ ತಗೋತಿದ್ದೀರಮ್ಮ? ಹ್ಮ್, ಟ್ಯಾಬ್ಲೆಟ್ ತಗೋತಾ ಇದೀವಿ ರೀ. ಫಸ್ಟ್ ಟೈಮ್ 220-240 ಇರ್ತಿತ್ರಿ. ಅವರು ಡೈಲಿ ಒಂದ್ ಟ್ಯಾಬ್ಲೆಟ್ಸ್ ತಗೋಣಕ್ ಹೇಳ್ತಿದ್ರಿ. ಈಗ ಸ್ವಲ್ಪ ಕಡಿಮೆ ಆಗಿದ್ದಕ್ರಿ, ಹಾಫ್ ಅರ್ಧ ಅಷ್ಟ ಹೇಳ್ತಾ ಇದ್ದಾರೆ. ಓಕೆ ಓಕೆ ಸರಿ ಸರಿ. ನೀವು ಶುಗರ್ ಟ್ಯಾಬ್ಲೆಟ್ ಏನ್ ತಗೋತಿದ್ರೆ ಅದನ್ನ ಸ್ವಲ್ಪ ಮಟ್ಟಿಗೆ ನೀವು ಡೋಸೇಜ್ ಕಡಿಮೆ ಮಾಡಿ ಸ್ಟಾಪ್ ಮಾಡ್ಬೇಕು ಅಂದ್ರೆ ಈಗ ನೀವು ಹೋಮಿಕರಿಗೆ ಒಂದ್ಸರಿ ಕನ್ಸಲ್ಟ್ ಮಾಡಿ ಅಮ್ಮ. ನಿಮ್ ಹಿಸ್ಟ್ರಿ ಎಲ್ಲ ತಗೊಂಡು ನೀವು ಅದಕ್ಕೆ ತಕ್ಕಂತ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಯಾಕಂದ್ರೆ ನಾವಿಲ್ಲಿ ಮೆಡಿಸಿನ್ ಕೊಡೋದು ಶುಗರ್ ವ್ಯಾಲ್ಯೂ ಕಡಿಮೆ ಆಗೋಕ್ಕೋಸ್ಕರ ಅಲ್ಲ, ಏನ್ ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅದ್ರ ಜೊತೆಗೆ ನೀವು ಮುಂದೆ ಕಾಂಪ್ಲಿಕೇಶನ್ ಹೋಗೋದಂಗೆ ಅಂದ್ರೆ ನಾನು ಹೇಳಿದಂಗೆ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅಂದ್ರೆ ಕಣ್ಣ ಮೀನ್ ದೃಷ್ಟಿ ಬ್ಲರ್ ಆಗ್ತಾ ಹೋಗೋದು ಅಥವಾ ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳು, ಕೈ ಕಾಲು ಉರಿಯೋದು ಅದೆಲ್ಲ ಆಗದಂಗೆ ಕಾಂಪ್ಲಿಕೇಶನ್ ಇಂದ ತಡೆಯೋಕೆ ನಾವು ಟ್ರೀಟ್ಮೆಂಟ್ ಕೊಡ್ತೇವಮ್ಮ. ಸೊ ನಿಮ್ಗೆ ಈಗ ಟೈಪ್ 1 ಡಯಾಬಿಟೀಸ್ ಆಗಿದೆ, ನಿಮ್ ಮ್ಯಾರೇಜ್ ಆಗಿದೆ ಅಮ್ಮ? ಎರಡು ಮಕ್ಕಳಿದ್ದಾರೆ. ಎರಡು ಮಕ್ಕಳಿದ್ದಾರಲ್ಲ. ಓಕೆ, ಈ ಮೆಡಿಸಿನ್ ತಗೊಳ್ಳೋದ್ರ ಜೊತೆಗೆ ನೀವು ಸ್ವಲ್ಪ ಡಯಟ್ ಅನ್ನು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅಂದ್ರೆ ಈಗ ಸ್ವಲ್ಪ ವಾಕಿಂಗ್ ಹೋಗುದು, ಎಕ್ಸಸೈಸ್ ಮಾಡೋದು, ಸ್ವಲ್ಪ ಐ ಮೀನ್ ಸ್ವಲ್ಪ ಸ್ವೀಟ್ಸ್ ಐಟಮ್ ಅನ್ನ ಸ್ವಲ್ಪ ಕಡಿಮೆ ತಿನ್ನೋದು ಆ ರೀತಿ ಎಲ್ಲ ಮಾಡ್ಬೇಕಾಗುತ್ತಮ್ಮ. ಬರೀ ಟ್ಯಾಬ್ಲೆಟ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ನೀವು ಸ್ವಲ್ಪ ಡಯಟ್ ಅಂಡ್ ಎಕ್ಸಸೈಸ್ ಅನ್ನು ಇಟ್ಕೋಬೇಕಾಗುತ್ತೆ. ಹಣ್ಣು ಯಾವ ರೀತಿ ಹಣ್ಣು ನೀವು ತಿನ್ಬಹುದು, ಬಟ್ ಒಂದು ಬಾಳೆಹಣ್ಣು, ಮಾವಿನ ಹಣ್ಣು ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಆಹಾರದ ಪದ್ಧತಿಯಷ್ಟೇ ವೈಟಲ್ ರೋಲ್ ನ ಪ್ಲೇ ಮಾಡೋದು ಅಂದ್ರೆ ಅದು ಎಕ್ಸಸೈಸ್, ಸ್ವೆಟ್ ಮೂಲಕ ಟಾಕ್ಸಿನ್ಸ್ ನ ರಿಮೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅಂದ್ರೆ ಡಯಾಬಿಟಿಸ್ ಬಂದವರಲ್ಲಿ ಅವ್ರು ಜಾಸ್ತಿ ಎಕ್ಸಸೈಸ್ ಮಾಡೋದಕ್ಕಾಗಲ್ಲ, ಸುಸ್ತಾಗ್ತಾರೆ. ಸೊ ಅಂತವ್ರಿಗೆ ಎಂತ ಎಕ್ಸಸೈಸಸ್ ಪ್ರಿಫರಬಲ್ ಅಂತ ಹೇಳ್ತೀರಾ? ಓಕೆ, ಎಕ್ಸಸೈಸ್ ಅಂದ್ರೆ ಕೆಲವು ಜಿಮ್ಗೆಲ್ಲ ಹೋಗ್ತಾರೆ. ಸೊ ಅದೆಲ್ಲ ಅಷ್ಟು ಮಾಡೋಕ್ಕಾಗಲ್ಲ ಅವರಿಗೆ. ಒಂದು ಮಿನಿಮಮ್ 45 ಮಿನಿಟ್ಸ್ ವಾಕಿಂಗ್ ಮಾಡ್ಬೇಕಾಗುತ್ತೆ, ಅಥವಾ ನಾನು ಹೇಳಿದಂಗೆ ಯೋಗ ಅಥವಾ ಮೆಡಿಟೇಷನ್ ಅಂತದೆಲ್ಲ ಹೆಲ್ಪ್ ಆಗುತ್ತೆ ಅವರಿಗೆ. ಯಾಕಂದ್ರೆ ಅವರಿಗೆ ಕೆಲವೊಬ್ರಿಗೆ ಈಗ ಸಣ್ಣ ಏಜ್ ಅಲ್ಲಿ 25 ಇಯರ್ಸ್ ಗೆಲ್ಲ ಬಂದ್ಬಿಟ್ಟಿದೆ ಅಂದ್ರೆ, ಶುಗರ್ ಬಂದಿದೆ ಅಂದ್ರೆ ಜಾಸ್ತಿ ಡಿಪ್ರೆಷನ್ ಹೋಗ್ತಾರೆ ಅವರು. ಶುಗರ್ ಇಂದ ಬರೋ ಕಾಂಪ್ಲಿಕೇಶನ್ ಗಿಂತ ಡಿಪ್ರೆಷನ್ ಇಂದ ಬರೋ ಕಾಂಪ್ಲಿಕೇಶನ್ ಜಾಸ್ತಿ ಆಗಿರುತ್ತೆ ಅವರಿಗೆ. ಸೊ ಅಂತವರಿಗೆ ಸ್ವಲ್ಪ ಯೋಗ, ಸ್ವಲ್ಪ ಮೆಡಿಟೇಷನ್, ಅವರಿಗೆ ಇರೋ ವರ್ಕ್ ಟೆನ್ಷನ್ ಆಗ್ಲಿ, ಮನೆಯಲ್ಲಿರೋ ಏನೋ ಟೆನ್ಷನ್ ಆಗ್ಲಿ, ಆ ಸ್ಟ್ರೆಸ್ ಅನ್ನ ಸ್ವಲ್ಪ ರಿಲೀಫ್ ಮಾಡ್ಬೇಕಾಗುತ್ತೆ. ಸೊ ಒಂದು 50% ಸ್ಟ್ರೆಸ್ ರಿಲೀಫ್ ಮಾಡಿದ್ರೆ ನಮ್ಮ ಶುಗರ್ ವ್ಯಾಲ್ಯೂ ಎಲ್ಲ ನಾರ್ಮಲ್ ರೇಂಜ್ಗೆ ಬರುತ್ತೆ. ಸೊ ಅದ್ರ ಜೊತೆಗೆ ಈಗ ಸ್ವಲ್ಪ ಒಂದು ಈಗ ಏಜ್ ಆದವರೆಲ್ಲ ಒಂದು 45 ಮಿನಿಟ್ಸ್ ವಾಕಿಂಗ್ ಹೇಳೋದಾ ಮಿನಿಮಮ್
ಮಿನಿಮಮ್ 45 ಮಿನಿಟ್ಸ್ ಅಥವಾ ವಾಕಿಂಗ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ಸೊ ಅಥವಾ ಈ ಜಿಮ್ಗೆ ಹೋಗಿ ವೇಟ್ ಲಿಫ್ಟಿಂಗ್ ಅಂತದೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು. ಮತ್ತೊಂದು ಏನಂದ್ರೆ, ಈಗ ಶುಗರ್ ಇರೋರು ಯಾವಾಗ್ಲೂ ಒಂದು ಶುಗರ್ ಪಿಲ್ಸ್ ಅಥವಾ ಏನೊಂದು ಸ್ವೀಟ್ಸ್ ಅಥವಾ ಒಂದು ಚಾಕ್ಲೇಟ್ ಅದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡಿರ್ಲೇಬೇಕಾಗುತ್ತೆ. ಯಾಕಂದ್ರೆ ಈ ಶುಗರ್ ಐ ಮೀನ್ ಸಡನ್ಲಿ 160, 170 ಆ ರೀತಿ ಇದ್ದು ಸಡನ್ಲಿ ಒಂದೊಂದು ಸರಿ ಏನಾಗುತ್ತೆ, ಸ್ವಲ್ಪ ಊಟ ಮಾಡಿಲ್ಲ ಅಂದ್ರೆ ಅವ್ರಿಗೆ ಸಡನ್ಲಿ ಕಡಿಮೆ ಆಗೋ ಚಾನ್ಸ್ ಇದ್ರೆ, ಅಂದ್ರೆ 80 to 120 ನಾರ್ಮಲ್ ಅಂತ ಹೇಳಿದೆ. ಬಟ್ ಇಂಥವರಲ್ಲಿ ಏನಾಗುತ್ತೆ, 80 to 180, 90 ಎಲ್ಲ ಬಂದ್ರೂ ಅವ್ರಿಗೆ ಸ್ವಲ್ಪ ಗಿಡ್ಡಿನೆಸ್ ಆಗೋದು, ಸ್ವಲ್ಪ ಐ ಮೀನ್ ಬ್ಲ್ಯಾಕ್ಔಟ್ ಆದಂಗೆ ಆಗೋದು, ಆ ರೀತಿ ಎಲ್ಲ ಆಗುತ್ತೆ. ಸೊ ಇಂಥವ್ರು ಯಾವಾಗಲೂ ಒಂದು ಸ್ವೀಟ್ ಪಿಲ್ಸ್ ಯಾವ್ದಾದ್ರು ಒಂದು ಕೈಯಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಅದ್ರ ಜೊತೆಗೆ 2 hours ಒಂದ್ಸರಿ ಏನಾದ್ರು ಒಂದು ತಿಂದ್ರೆ ಇಮಿಡಿಯೇಟ್ ಆಗಿ ಒಂದು ಚಾಕ್ಲೇಟ್ ಚಾಕ್ಲೇಟ್ ಹಾಕೊಂಡ್ರೆ ಶುಗರ್ ಲೆವೆಲ್ ನಾರ್ಮಲ್ ಲೆವೆಲ್ಗೆ ಬರಬಹುದು. ಹೌದು, ಅದ್ರ ಜೊತೆಗೆ ಏನಂದ್ರೆ, ಈಗ 2 hours ಒಂದ್ಸರಿ ಅವ್ರು ಏನಾದ್ರು ಒಂದು ತಿಂತಾನೆ ಇರ್ಬೇಕಾಗುತ್ತೆ. ತಿಂತಾ ಇರ್ಬೇಕಂದ್ರೆ ಅದ್ರ ಅರ್ಥ ಅನ್ನ ಐ ಮೀನ್ ಅಂಥದ್ದೆಲ್ಲ ತಿನ್ನೋದಿಲ್ಲ, ಸ್ವಲ್ಪ ಹಣ್ಣುಗಳ ಅಥವಾ ಜ್ಯೂಸ್ ಅಥವಾ ಸಣ್ಣ ಸ್ನಾಕ್ಸ್ ಆ ರೀತಿದೆಲ್ಲ ಏನಾದ್ರೂ ಒಂದು 2 hours ಒಂದ್ಸರಿ ತಿಂತಾನೆ ಇರ್ಬೇಕಾಗುತ್ತೆ, ಇಲ್ಲಾಂದ್ರೆ ಅವ್ರ ಶುಗರ್ ವ್ಯಾಲ್ಯೂ ಸಡನ್ಲಿ ಲೋ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಈಗೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಮೇಡಮ್ ನಾನು ಶ್ವೇತಾ ಅಂತ. ಶ್ವೇತಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ. ಓಕೆ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್. ಹಲೋ 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 ಮೇಡಮ್, ನಮಸ್ತೆ. ನಮಸ್ಕಾರ, ಹೇಳಿ ಅಮ್ಮ. ಮೇಡಮ್, ನಮ್ಮ ಹಸ್ಬೆಂಡಿಗೆ ಊಟಕ್ಕಿಂತ ಫಸ್ಟ್ 98 ಇದೆ. ಓಕೆ. ಆಮೇಲೆ ಊಟ ಆದ್ಮೇಲೆ 180 ಇದೆ. ಊಟ ಆದ್ಮೇಲೆ 180. ಓಕೆ ಅಮ್ಮ. ಹಾಗಾಗಿ ಇದನ್ನ ಊಟದಲ್ಲೇ ಕಂಟ್ರೋಲ್ ಮಾಡ್ಕೋಬಹುದಾ ಹೇಗೆ? ಈಗ ಟ್ಯಾಬ್ಲೆಟ್ ಏನು ತಗೋತಿಲ್ಲಲ್ಲ ಅಮ್ಮ ಅವರು? ಹಾ, ಇಲ್ಲ ಮೇಡಮ್. ಓಕೆ, ಅಂದ್ರೆ ನಿಮ್ ನಾರ್ಮಲ್ ಇದೆ ಅಮ್ಮ, ಅಷ್ಟೇನು ಹೈ ಇಲ್ಲ, ಸ್ವಲ್ಪ ಮಟ್ಟಿಗೆ ಬಾರ್ಡರ್ ಲೈನ್ ಇಲ್ಲಿ ಇದೆ ಅಂತ ಹೇಳ್ಬೋದು ನಾವು. ಸೊ ಅದು ಊಟದಲ್ಲಿ ಅಂದ್ರೆ ಸ್ವಲ್ಪ ಸ್ವೀಟ್ಸ್ ಅನ್ನ ಅವಾಯ್ಡ್ ಮಾಡೋದು, ಈಗ ಟೀ ಅಥವಾ ಕಾಫಿ ಕುಡಿಬೇಕಾದ್ರೆ ಸ್ವಲ್ಪ ಅದರಲ್ಲಿ ಸಕ್ಕರೆ ಹಾಕದಂಗೆ ಕುಡಿಯೋದು, ಅದ್ರ ಜೊತೆಗೆ ಸ್ವಲ್ಪ ಅನ್ನದ ಪದಾರ್ಥಗಳು, ಈ ಮೈಸೂರಲ್ಲೆಲ್ಲ ಜಾಸ್ತಿ ಅನ್ನ ಯೂಸ್ ಮಾಡ್ತಾರೆ ಕಾಣಿಸುತ್ತೆ. ಸೊ ಅದ ಅನ್ನದ ಮಟ್ಟನ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು, ಚಪಾತಿ ಮುದ್ದೆ ಅಂಥದೆಲ್ಲ ಜಾಸ್ತಿ ಯೂಸ್ ಮಾಡೋದು, ಜಾಸ್ತಿ ನೀರು ಕುಡಿಯೋದು, ಅದ್ರ ಜೊತೆಗೆ ಒಂದು 45 ಮಿನಿಟ್ಸ್ ಆದರೂ ನೀವು ವಾಕಿಂಗ್ ಮಾಡೋದು, ಆ ರೀತಿ ಎಲ್ಲ ಮಾಡಿದರೆ ಈಗ ಶುಗರ್ ಐ ಮೀನ್ ಏನಂದ್ರೆ ಟ್ಯಾಬ್ಲೆಟ್ ತಗೊಳ್ಳೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ಡಯಟಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನ ಡಾಕ್ಟರ್, ನಿಮ್ಮ ಹೋಮಿಯೋಕೇರಿ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಈ ತರ ಒಂದು ಡಯಾಬಿಟಿಸ್ ಪೇಷಂಟ್ಸ್ಗೆ ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ ಪ್ರೊಸೀಜರ್ನ ಫಾಲೋ ಮಾಡ್ತೀರಾ ಅನ್ನೋದು? ಓಕೆ, ಈಗ ಬರ್ತಾರೆ ಕೆಲವು ಪೇಷಂಟ್ಸ್ ಬರ್ತಾರೆ, ಈಗ ತುಂಬಾ ಹಸಿವು ಆಗ್ತಿದೆ, ತುಂಬಾ ನೀರಿಡಿಕೆ ಆಗ್ತಿದೆ, ಅಥವಾ ತುಂಬಾ ಸುಸ್ತಾಗ್ತಿದೆ, ಯೂರಿನ್ ಪಾಸ್ ಮಾಡ್ಬೇಕಾಗುತ್ತೆ, ಈ ರೀತಿಯ ಸಿಂಪ್ಟಮ್ಸ್ ಹಲವಾರು ಸಿಂಪ್ಟಮ್ಸ್ ಹೇಳ್ಕೊಂಡು ಬರ್ತಾರೆ. ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಂತೀವಿ. ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಗಿರೀಶ್ ಅಂತ. ಮೇಡಮ್. ಓಕೆ, ಗಿರೀಶ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ ಮೇಡಮ್. ಓಕೆ, ನಮ್ಮ ಜೊತೆ ಡಾಕ್ಟರ್ ಮರಿಯಾ ಥಾಮಸ್ ಅವರು ಇದ್ದಾರೆ, ಮಾತಾಡಿ. ಹಲೋ ಹಲೋ ಮೇಡಮ್, ಹೇಳಿ ಮೇಡಮ್. ನಮಸ್ಕಾರ, ಹೇಳಿ ಸರ್. ಮೇಡಮ್, ಆಕ್ಚುಲಿ ನಮ್ಗೆ ಏಜು 32 ಇದೆ ಮೇಡಮ್. ಸಾರಿ ಸರ್, ಏಜು ನಮ್ದು 32 ಇದೆ ಮೇಡಮ್. ಓಕೆ, ಇದೆ. ಓಕೆ, ಅದು ನಮ್ದು ವೆಯ್ಟ್ ಜಾಸ್ತಿ ಇದೆ ಮೇಡಮ್, ಮೆಡಿಸಿನ್ ತಗೋತಾ ಇದೀವಿ. ಓಕೆ, ಎಷ್ಟಿದೆ ಸರ್ ನಿಮ್ ವೆಯ್ಟ್? ಮೇಡಮ್ 32 ಮೇಡಮ್. ವೆಯ್ಟ್ ಎಷ್ಟಿದೆ ನಿಮ್ದು? 100 kg ಇದೆಯಾ? ಸೊ ಅಂದ್ರೆ ನಿಮ್ಗೆ ಶುಗರ್ ಬಂದಿರೋದು ಒಂದು ಒಬೆಸಿಟಿಯಿಂದ ಬಂದಿದೆ ನಿಮ್ಗೆ. ಸೊ ಅದಕ್ಕೆ ನೀವು ಸ್ವಲ್ಪ ವಾಕಿಂಗ್ ಎಕ್ಸಸೈಸ್ ಅಥವಾ ಏನಾದ್ರು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಸ್ವಲ್ಪ ಡಯಟ್ ಅಲ್ಲೂ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಸ್ವಲ್ಪ ನಿಮ್ ವೆಯ್ಟ್ ಅನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ರೀತಿನೇ ವೆಯ್ಟ್ ಜಾಸ್ತಿ ಆಗ್ತಾ ಹೋದೆ ಅಂದ್ರೆ ನಿಮ್ಗೆ ಕಾಂಪ್ಲಿಕೇಶನ್ ಗೆ ಬೇಗ ತಲುಪೋ ಚಾನ್ಸಸ್ ಇರುತ್ತೆ. ಅಂದ್ರೆ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳಾಗ್ಲಿ, ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳಾಗ್ಲಿ, ಈ ರೀತಿ ಎಲ್ಲ ಬೇಗನೆ ಕಾಂಪ್ಲಿಕೇಶನ್ ಹೋಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆ ನಿಮ್ ಶುಗರ್ ವ್ಯಾಲ್ಯೂನ ಕಂಟ್ರೋಲ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ಡಯಟಿಂಗ್ ಅಥವಾ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ನೀವು ವೆಯ್ಟ್ ಫಸ್ಟ್ ಕಡಿಮೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಮೆಡಿಸಿನ್ ಅನ್ನು ತಗೋತಾ ಇರಿ ಸ್ವಲ್ಪ. ಐ ಮೀನ್ ಅದರಿಂದ ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಹೋಮಿಯೋಕೇರ್ ಸೆಂಟರ್ಸ್ನ ನಾವು ಬ್ಯಾಂಗ್ಳೂರಲ್ಲಿ ನೋಡೋದಾದ್ರೆ ಜಯನಗರ, ಮಲ್ಲೇಶ್ವರಂ ಹಾಗೂ ಇಂದ್ರನಗರಲ್ಲಿ ಲಭ್ಯ ಇದೆ. ಇನ್ನು ಔಟ್ ಆಫ್ ಬ್ಯಾಂಗ್ಳೂರ್ ನೋಡೋದಾದ್ರೆ ಮೈಸೂರು, ಹುಬ್ಳಿ, ಗುಲ್ಬರ್ಗಾ, ದಾವಣಗೆರೆ ಹಾಗೂ ಶಿವಮೊಗ್ಗದಲ್ಲಿ ಸೆಂಟರ್ಸ್ ಲಭ್ಯ ಇರುವಂತಹದ್ದು. ನಿಮ್ಮ ಹತ್ತಿರವಾದ ಸೆಂಟರ್ಸ್ಗೆ ಹೋಗಿ ಚಿಕಿತ್ಸೆಯನ್ನ ಪಡೀರಿ ಅಂತ ಹೇಳ್ತಾ ಇವತ್ತಿನ ಕ್ಲಿನಿಕ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.